ನಡೆದಂತ ಇನ್ಸಿಡೆಂಟ್ ಇದೆಯಲ್ಲ, ಓಬಲ್ದೇವ್ ಬಂಡೆ, ಅವರು ಫಾರೆಸ್ಟ್ ಅವರು ಒಂದು ಲೈನ್ ಹಾಕಿ ಆ ಕಡೆ ಇದ್ದಾರೆ, ಆ ಕಡೆಯಿಂದ ರೆವಿನ್ಯೂ ಇರ್ತಕ್ಕಂತ ಲ್ಯಾಂಡ್ ಅಲ್ಲಿ ಈ ಬಂಡೆ ಹೊಡಿತಾ ಇದೆ. ಇನ್ನೂ ಒಂದು ಹೊಲಗುಟ್ಟ ಏನಿದೆ ಅಂತಂದ್ರೆ ಇವ್ರನ್ನ ಎದುರಿಸಿ ಬೆದರಿಸಿ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ವಸೂಲಿ ನಿಂತಿದೆ, ನಿಂತಿರುವಾಗ ಹೋಗಿ ಟ್ರ್ಯಾಕ್ಟರ್ನ ಅಡ್ಡ ಹಾಕಿದ. ಆದ್ರೆ ಅವರ ಫಾರೆಸ್ಟ್ ಒಳಗಡೆ ಹೊಡೆದಿದ್ರೆ ಅಡ್ಡ ಹಾಕ್ಲಿ, ಅದ್ರ ಮೇಲೆ ಕ್ರಮ ಜರುಗಿಸಿ. ರೆವಿನ್ಯೂ ಜಮೀನಲ್ಲಿ ಬಂಡೆ ಹೊಡೆಯುವಾಗ ಇವ್ರಿಗೆ ಏನಾಕಿದೆ? ಅಕ್ರಮ ಪ್ರವೇಶ ಮಾಡಿ ರೈತರ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅಕ್ರಮವಾಗಿ ನಡೆದಿರ್ತಕ್ಕಂತ ಈ ಘಟನೆಯನ್ನು ಖಂಡಿಸಿ ಯಾರು ಕಾನೂನು ವಿರುದ್ಧವಾಗಿ ಮಾಡಿದಾರೋ ಆ ಕಾನೂನು ವಿರುದ್ಧವಾಗಿ ಮಾಡಿರ್ತಕ್ಕಂಥ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಅದಕ್ಕೆ ಅವ್ರ ಮೇಲೆ FIR ಹಾಕಬೇಕು. FIR ಆಗದೆ ಇದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಿಮ್ದ ನಮ್ದ ರೈತರದ ಮತ್ತೆ ರೈತರ ಹೊಡಿತಾ ಇರೋದು ರೆವಿನ್ಯೂದ ಇಲ್ಲ ಫಾರೆಸ್ಟ್ ಅಂತಕ್ಕಂಥ ಕ್ಲಿಯರ್ ಕಟ್ ಆಗಿದೆ. ಗೊತ್ತಿದ್ರೂ ಅಧಿಕಾರದ ಮದದಿಂದ ಹೋಗಿದ್ದಾರೆ. ಗೌಡರು ಹೇಳಿದಂಗೆ ಅವ್ರ ತಮ್ಮನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ ಇರ್ತಕ್ಕಂಥ ನ್ಯಾಚುರಲ್ ಫಾರೆಸ್ಟ್ ಅನ್ನು ಒಡೆದು ಅವ್ರ ತಮ್ಮನ ಕೈಯಲ್ಲಿ ಲಾಭ ಪಡೆಯುವುದಕ್ಕೆ ಫಾರೆಸ್ಟ್ ಇಡ್ತಾ ಇದ್ದಾರೆ. ಅಂದ್ರೆ ಇವ್ರ ಸ್ವಂತಕ್ಕಾಗಿ ಇವರ ಕುಟುಂಬಕ್ಕಾಗಿ ಫಾರೆಸ್ಟ್ ಇಲಾಖೆ ಇದೆಯಾ? ಇಂಥವ್ರ ಮೇಲೆ ಕ್ರಮ ಜರುಗಿಸಬೇಡ, ಇಂಥವ್ರ ಮೇಲೆ ಕೇಸ್ ಕ್ರಿಮಿನಲ್ ಕೇಸ್ ಆಗ್ಲೇಬೇಕು ಅಂತಕ್ಕಂಥ ನಮ್ಮ ರೈತರ ಮೇಲೆ ಏನು ತಪ್ಪಿಲ್ಲ, ಅವ್ರು ಯಾವುದೇ ರೀತಿ ತಪ್ಪಿಲ್ಲ. ತಪ್ಪಿಲ್ಲದೆ ಇರುವಾಗ ತಪ್ಪು ಅಂತಕ್ಕಂಥ ಹೆಂಗ್ ನೀವು ಕೇಸ್ ಬುಕ್ ಮಾಡ್ತೀರ? ಆದ್ರಿಂದಾನೆ ನಾವು ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ಕೇಸ್ ಬುಕ್ ಮಾಡಿ. ತಪ್ಪು ಮಾಡಿರೋದು RFO, ತಪ್ಪು ಮಾಡಿರೋದು ಫಾರೆಸ್ಟ್ ಇಲಾಖೆ, ತಪ್ಪು ಮಾಡಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ. ನಾನು ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ರೈತರಿಗೆ ನ್ಯಾಯ ಕೊಡಬೇಕು. ಇದು ನಮ್ಮ ಬೇಡಿಕೆ. ನಮಸ್ಕಾರ. ಇವತ್ತು ಗುಡಬಾಲ್ ತಾಲೂಕಲ್ಲಿ ಓಬಳೇಶ್ವರ ದೇವರ ಒಂದು ಬಂಡೆ ಅಂದರೆ ಇಡೀ ಸ್ಟೇಟ್ ಎಲ್ಲ ಕೂಡ ಗೊತ್ತ ಬಂಡೆ. ಆ ಬಂಡೆಯಲ್ಲಿ ಸುಮಾರು 2000 ಕುಟುಂಬಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಜಾತಿಯವರು ಕೆಲಸ ಮಾಡಿಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಕೆಲವರು ಅಯ್ಯೋ ಅಲ್ಲಿ ಆ ಬಂಡೆಯಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳ್ತಾರೆ. ಗಣಿಗಾರಿಕೆ ಅಲ್ಲ, ಗಣಿಗಾರಿಕೆ ಅಂದರೆ ಎಲ್ಲಾದರೂ ಜಲ್ಲಿ ಕ್ರಷರ್ ಮಾಡಿಕೊಂಡು ಬ್ಲಾಸ್ಟ್ ಮಾಡಿ ಸಾರ್ವಜನಿಕ ತೊಂದರೆ ಮಾಡ್ತಕ್ಕಂಥ ಒಂದು ಕೆಲಸ ಅದು. ಇದು ಹಂಗೆಲ್ಲ ಬೇಲಿ ಹಾಕಿ ಸುಡಿದು 20 mm ಜಲ್ಲಿ, 40 mm ಜಲ್ಲಿ, ಪಾಯಕಲ್ಲು, ಬೇಸ್ ಮಟ್ಟ, ಚಪ್ಪಿಗಳು ಹುಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಆಮೇಲೆ ಟ್ರ್ಯಾಕ್ಟ್ರಲ್ಲಿ ಎತ್ಕೊಂಡು ಬಂದು ಜೀವನ ಮಾಡ್ತಕ್ಕಂಥವ್ರು. ಅಂಥವ್ರ ಮೇಲೆ ಸುಮಾರು ಈ ಇದು ಯಾವುದೇ ಶಾಸಕರು ಬಂದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ತೊಂದರೆ ಮಾಡ್ತಾ ಇರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಈ ಜ್ಯೋತಿ ಮೇಡಮ್ ಅವರು ಬಂದು ನಮ್ಗೆ ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಜನ ಆವತ್ತು ಒಂದು ದಿವಸ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, DYSP ಸುಮಾರು 500 ಜನ ನಮ್ಮ ಇವರು CPM ಗೋಪಾಲ್ ಇದ್ರು, ನೀಲ್ಕಂಠೇಗೌಡರಿದ್ರು, ರಾಜೇಂದ್ರಗೌಡರು ನಾವೆಲ್ಲ ಕೂಡ ಇದ್ದಾಗ ಆವತ್ತು ಕೂಡ ನಮಗೆ 20 ಲೋಡು ಬೇಲಿಯನ್ನು ಸುಟ್ಟಾಕಿದ್ದಾರೆ. ಸುಮಾರು 4 ಲಕ್ಷ ರೂಪಾಯಿ ಮೆಟೀರಿಯಲ್ ಅನ್ನು ಸುಟ್ಟಾಕಿದ್ದಾರೆ ರಾಯಮ್ಮ. ಅವ್ರಿಗೆ ಎಷ್ಟು ಧೈರ್ಯ ಅನ್ನೋದು ಯೋಚನೆ ಮಾಡ್ರಿ. ಒಬ್ಬ ಹೆಂಗ್ಸ್ಗೆ ಎಷ್ಟು ಧೈರ್ಯ ಆದ್ರೂ ಸಹ ಇವತ್ತು ಆಯಮ್ಮ ಇವೆಲ್ಲ ಒಡೆದು ನಮ್ಮ ನ್ಯಾಕೆ ಅವರು ಅಲ್ಲಿ ಸೇರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಜೊತೆಗೆ ಒಂದು 5 ಜನ ಟೀಮ್ ಮಾಡಿಕೊಂಡು ಇಡೀ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಅನ್ನ ಅವರೇ ಒಡೆದು ಅವರೇ ಮಾರ್ಕೊಳ್ಳೋದು, ಮತ್ತೆ ಅದನ್ನ ಮೊದಲುಗಳಿದೆ ಅಲ್ಲ ಆ ಬೆವರುಗಳನ್ನ ಅದನ್ನು ತೆಗೆದು ಅವರೇ ಮಾರ್ಕೊಳ್ತಾರೆ, ಮತ್ತೆ ಗಿಡ ನಾಟಿ ಮಾಡುವಾಗ ಅವ್ರದೇ ಕಂಟ್ರಾಕ್ಟ್ರು, ಆ ನೀರು ಹಾಕೋದು ಅವ್ರದೇ ಕಂಟ್ರಾಕ್ಟ್ರು, ಎಲ್ಲಾದ್ರು ಚೆಕ್ಡ ಮಾಡಬೋದಾದ ಅವರೇ ಕಂಟ್ರಾಕ್ಟ್ರು. ಇವತ್ತು ಕೋಟ್ಯಾಂತರ ರೂಪಾಯಿಯನ್ನ ಒಬ್ಬ ಹೆಂಗ್ಸ್ ಅಂದ್ರೆ ಅವ್ರಿಗೆ ಮದುವೆ ಆಗಿಲ್ಲ, ಈಗ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆದ್ರೆ ಎಷ್ಟು ಮಾಡ್ತಾರೆ, ಸುಮಾರು 400 ರೂಪಾಯಿಯನ್ನ ಲೂಟಿ ಮಾಡಿರ್ತಕ್ಕಂಥವ್ರು. ಇದಕ್ಕೆಲ್ಲ ನಾವು ತೊಂದರೆ ಆಗ್ತೀವಿ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತೀವಿ ಅಂತ ಇವೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ನೋಡೋಯ್ತು ಇವತ್ತು ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳ್ತಾರಂತ ಹೇಳ್ಬಿಟ್ಟು ನಮ್ಮ ಜನದ ಮೇಲೆ ಇವತ್ತು ಅವ್ರು ಮಾರ್ಕ್ ಮಾಡಿ ಡಿಮಾರ್ಕ್ ಮಾಡಿದ್ರೆ ಆ ಮಾರ್ಕಿಂದ 50 ಮೀಟ್ರ್ ಆ ಕಡೆ ಇವ್ರು ಕೆಲಸ ಮಾಡ್ಕೊಳ್ತಾ ಇದ್ರೆ ನಿನ್ನೆ ಬಂದು ಅವರೆಲ್ಲ ಕೂಡ ಅವ್ರ ಟೀಮೆಲ್ಲ ಬಂದು ಅವರೆಲ್ಲ ನಮ್ಮವರೆಲ್ಲ ಹೊಡೆದು ತೊಳೆದು ಅವರೆಲ್ಲ ಕೂಡ ಆ ಲೋಡನ್ನು ಸೀಸ್ ಮಾಡಿರ್ತಾರೆ. ಅದೇ ಅಮ್ಮ ನಾನು ಇದಕ್ಕೆ ಮೊದಲೊಂದು ಮಾತು ಹೇಳ್ತೀನಿ. ಮೊದಲು ನಾವೆಲ್ಲ ಅಲ್ಲಿ ಯಾರು ಓಡಿಸ್ಬಾರ್ದು ಅಂತ ಹೇಳಿದ ಸಂದರ್ಭದಲ್ಲಿ
ಆಚೆ ಕಡೆ ಕಲ್ಲೋಡ್ಸ್ಬಾರ್ದು ಸರ್, ನಾವು ತಾಲೂಕು ಆಫೀಸ್ ಮುಂದೆ ಬಿಟ್ಬಿಟ್ಟಿದ್ವಿ ಅವೆಲ್ಲ ತಂದು, ನಮ್ಗಿಲ್ಲೇ ಇಲ್ಲೇ ಓಡಿಸ್ತೀವಿ, ನಾವು ದೂರ ಓಡಿಸಲ್ಲ, ನಮ್ಗಿಲ್ಲೇ ಜೀವನ ಮಾಡ್ಕೊಳ್ತೀವಿ ಅಂತ. ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗ ಪತ್ತೂರು ಮಂಜಣ್ಣ ಇರೋದು ಒಂದು ತೊಂದರೆ ಮಾಡಿಲ್ಲ, ಆಗ ಆಲಂಗೂರು ಶ್ರೀನಿವಾಸ್ ಗೌಡ್ರ ತೊಂದರೆ ಮಾಡಿಲ್ಲ, ಇವಾಗ ನಮ್ಮ ಸಮೃದ್ಧಿ ಮಂಜು ಬಂದರೆ ಅವರು ಕೂಡ ನಮ್ಗೆ ಅವ್ರು ಕೂಡ ಉತ್ತರ ಮಾಡ್ತಾಯಿದ್ದಾರೆ, ಗಲಾಟೆ ಮಾಡ್ತಾಯಿದ್ದಾರೆ, ಪತ್ತೂರು ಮಂಜಣ್ಣನು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ, ಯಾರಿದ್ರೆ ಕೂಡ ಅವ್ರು ತಡೆ ಮಾಡೋಕ್ಕಾಗ್ತಾಯಿಲ್ಲ. ಅಷ್ಟೊಂದು ಇವತ್ತು ತಾಲೂಕು ದಂಡಾಧಿಕಾರಿ ಕೇಳಿದ್ರೆ ಇಲ್ಲ ಸರ್ ನಾವು ಹೆಂಗೆ ಕೇಸ್ ಹಾಕೋದು, ನಮ್ಮ ತೊಂದರೆ ಆಗುತ್ತೆ, ನಾವು ಇವತ್ತು ಮೇಲೆ ಬಾಬಿ ಸರ್ ಮೇಲೆ ಹಾಕೋದು ಹಾಕಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಮ್ಗೆ ಏನಾದ್ರು ದಿಕ್ಕಾರು ಯಾರು ದಿಕ್ಕಾರು ಇವತ್ತು, ಅದಕ್ಕೋಸ್ಕರ ನಮ್ಮ ಮೇಲೆ ದೋಷ, ನಮ್ಮ ಮೇಲೆ ಒಂದು FIR ಹಾಕಿದ್ದಾರೆ, ನಮ್ಮ ಮೇಲೆ ಒಂದು FIR ಹಾಕಿದ್ರೆ ಇವತ್ತು ನಾವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ, ಹೆಂಗೆ ನಮ್ಮ ಪೊಲೀಸವರು ಪೊಲೀಸಲ್ಲಿ ಹಾಕೋರು ಅವ್ರ ಮೇಲೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಈಗಾಗಲೇ ಎರಡು ಕೇಸ್ ಮಾಡಿದ್ದಾರೆ, ನಮ್ಮ ಮೇಲೆ ಗಲಾಟೆ ಇಲ್ಲದೆ ಕೂಡ ನಮ್ಮ ಮೇಲೆ ಕೇಸ್ ಮಾಡಿದ್ರೆ, ಈ ಅಮ್ಮ ನಮ್ಗೆ ಇಷ್ಟೊಂದು ತೊಂದರೆ ಮಾಡಿ ಇಷ್ಟೊಂದು ನಷ್ಟ ಮಾಡಿರ್ತಕ್ಕಂಥವ್ರ ಮೇಲೆ ಯಾಕೆ ಕೇಸ್ ಮಾಡಿಲ್ಲ ಅಂತ ನಮ್ಮ ಪ್ರಶ್ನೆ. ಬೇಲಿಯನ್ನು ಸುಮಾರು 24 ಬೇಲಿ ಸುಟ್ಟಮ್ಮ ಸುಟ್ಟಾಕ್ತಾರೆ. ನಮ್ಮೆಲ್ಲರೂ ದೋಚನ ಮಾಡ್ತಾರೆ, ಕೆಲಸ ಮಾಡೋದು ಹೊಟ್ಟೆ ಪಾಡು ಕೆಲಸ ಮಾಡ್ತಕ್ಕಂಥವ್ರು ಕೆಲಸ ತೊಂದರೆ ಮಾಡ್ತಾರೆ. ಅದಕ್ಕೆ ಅದರಿಂದ ಎಮ್ ಎಲ್ ಎ ಒಂದು ಕೇಸ್ ಮಾಡಿ ಆಯ್ತು ಸಸ್ಪೆಂಡ್ ಮಾಡಿ ಕಳಿಸ್ಬೇಕು ಅಂತ ಈಗಾಗಲೇ ನಮ್ಮ ಸರ್ಕಾರದಿಂದ ನಮ್ಮ ನೀಲಕಂಠೇಗೌಡರು ಮತ್ತು ಮುಂಜಾನೆ ಅವರೆಲ್ಲ ಮಾತಾಡಿದ್ದಾರೆ, ಅವೆಲ್ಲ ಕೂಡ ಕೂತ್ಕೊಂಡು ಮಾತಾಡಿ ನಮ್ಮೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ನೀವೆಲ್ಲ ಕೂಡ ಸಹಕಾರ ಮಾಡಿದ್ರೆ ನಿಜವಾಗ್ಲೂ ನಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಸರ್ಕಾರ ಇದ್ಕೊಂಡು ಕೂಡ ನೀವು ಬಂದು ಸ್ಟ್ರೈಕ್ ಕೂತ್ಕೊಳ್ಳೋಕ್ಕಾಗಲ್ಲ, ಆದರೂ ಬಂದು ಕೂತ್ಕೊಳ್ತೀವಿ. ಯಾಕಂದರೆ ಯಾರ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೂತ್ಕೊಂಡಿದ್ದೀರಿ, ನೀವು ನಿಜವಾಗ್ಲೂ ಏನು ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಗಣಪತಿ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ. ಇವತ್ತು ದಿವಸ ನಮ್ಮ ಓಬಳೇಶ್ವರ ಬಂಡೆಯ ಅಲ್ಲಿ ಏನು ಕಲ್ಲು ಒಡೆದು ಜೀವನ ಸಾಗಿಸ್ತಾ ಇರತಕ್ಕಂಥ ಕುಟುಂಬಗಳು 2000 ಕುಟುಂಬಗಳು, ಸುಮಾರು 2000 ಕುಟುಂಬಗಳು ನಮಗೆ ಜ್ಞಾಪಕ ಇಲ್ಲದೆ ಇರೋ ಕಾಲದಿಂದ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಬರ್ತಾ ಇದ್ದಾರೆ ಅಂತೇಳಿ ಫಾರೆಸ್ಟ್ ಲ್ಯಾಂಡು ಗಲಾಟೆಗಳಾದಾಗ ಸರ್ಕಾರದಿಂದ ಸರ್ವೆ ಮಾಡಿಸಿ ಡಿಮಾರ್ಕ್ ಮಾಡಿರ್ತಾರೆ, ಯಾವುದು ಫಾರೆಸ್ಟ್ ಬರುತ್ತೆ, ಯಾವ್ದು ಫಾರೆಸ್ಟ್ ಬರಲ್ಲ, ಯಾವ್ದು ರೆವಿನ್ಯೂ ಅಂತೇಳಿ ಡಿಮಾರ್ಕ್ ಮಾಡಿರ್ತಾರೆ. ಆ ಡಿಮಾರ್ಕ್ ಮಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನನ್ನ ಕೆಲವರು ಈ ಬಂಡೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಳಬಾಲ್ ತಾಲೂಕಿನ ಆರಪ್ಪು ಶ್ರೀಮತಿ ಜ್ಯೋತಿ ಅವ್ರು ಹೋಗ್ಬಿಟ್ಟು, ಶ್ರೀಮತಿ ಇಲ್ವಾ, ಶ್ರೀಮತಿ ಇಲ್ಲ, ಕುಮಾರಿ ಕುಮಾರಿ ಜ್ಯೋತಿಯವರು, SM ಜ್ಯೋತಿ ಇರಲಿ ಬಿಡಿ, ಜ್ಯೋತಿಯವರು ನಿನ್ನೆ ಹೋಗಿ ಅಲ್ಲಿ ನಮ್ಮ ಏನು ಅಲ್ಲಿ ಬಂಡೆ ಹೊಡಿತಾ ಇದ್ದಾರೋ ಅಲ್ಲಿ ಗಲಾಟೆ ಮಾಡಿ ಟ್ರಾಕ್ಟರ್ಗಳೆಲ್ಲ ನಿಲ್ಲಿಸಿದ್ದಾರೆ. ತಕ್ಷಣ ಅಲ್ಲಿ ನಮ್ಮ ಗ್ರಾಮಾಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿಠಲ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ನಾವು ಆ ಜಾಗಕ್ಕೆ ಹೋಗಿದ್ವು, ಆಮೇಲೆ ನಾವು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು ಅಂತಂದಾಗ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಇಲ್ಲ ಏನು ಡಿಮಾರ್ಕ್ ಆಗಿದೆ ಅದಕ್ಕಿಂತ 50 ಮೀಟರ್ದು ಆಚೆ ಬಂದು ಹೊಡ್ಕೊಳ್ತಾ ಇದ್ದಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಇದು ಫಾರೆಸ್ಟ್ ಅಲ್ಲ ಅಂತೇಳಿ ಅವ್ರು ಕ್ಲಿಯರ್ ಆಗಿ ಮಾಡಿದ್ರು. ಆವಾಗ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಇವರೆಲ್ಲ ಕೂಡ ಸರಿ ಆಯಿತು, ವ್ಯಾನ್ಗಳನ್ನ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿ ಅಂತೇಳಿ, ಏನು ಟ್ರಾಕ್ಟರ್ಸ್ ಇದಾವೆ ಟ್ರಾಕ್ಟರ್ಸ್ನೆಲ್ಲ ಕೂಡ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸಿದ್ದಾರೆ, ಎಲ್ಲ ಬಂದುಬಿಟ್ರು. ಬಂದುಬಿಟ್ಟಾದ್ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಪರಿಶೀಲನೆ ಮಾಡಿ ಅದು ಹೋಗಿಲ್ಲ ಅಂತೇಳಿ, ಆ ಫಾರೆಸ್ಟ್ ಏರಿಯಾದಲ್ಲಿ ಹೋಗಿಲ್ಲ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಕಳಿಸಿದ್ದಾರೆ. ಆದರೂ ಕೂಡ ಆರ್ಎಫ್ಒ ಜ್ಯೋತಿಯವರು ವೈಯಕ್ತಿಕ ದೇಶನ ಅಥವಾ ಆಕೆಗೆ ಸ್ವಲ್ಪ ಈಗೋ ಜಾಸ್ತಿ ನಾನು ಅನ್ನೋ ಒಂದು ಭಾಳ ಈಗೋ ಇದೆ, ಆ ಈಗೋ ಇಟ್ಕೊಂಡು ಯಾರು ಕಷ್ಟಪಡ್ತಾ ಇದ್ದಾರೋ ಆ ರೈತರ ಮೇಲೆ ನೆನೆ FIR ಹಾಕ್ಸಿದ್ದಾರೆ. ಇದು ಭಾಳ ಖಂಡನೀಯ. ಯಾಕಂತಂದರೆ ಇಲ್ಲಿ ಅಲ್ಲಿ 2000 ಕುಟುಂಬಗಳು ಕೆಲಸ ಮಾಡ್ತಾ ಇರೋದಂದ್ರೆ ಏನಾದರೂ ಕೆಲವರು ಅನ್ಕೋಬೋದು, ಬರೀ ಬೋವಿಗಳಂತ, ಬರೀ ಬೋವಿಗಳಲ್ಲ, ಒಕ್ಕಲಿಗರಿಂದ ಹಿಡಿದು ಮುಸಲ್ಮಾನರಿಂದ ಹಿಡಿದು ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2000 ಕುಟುಂಬಗಳು ಸುಮಾರು 60-70 ವರ್ಷಗಳಿಂದ ಕಾಮಗಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಇವಾಗ ಬೀದಿ ಪಾಲಾಗ್ತಾ ಇದ್ದಾರೆ. ಅವ್ರಿಗೆ ಒಂದು ಏನೋ ಜೀವನ ಮಾಡಿಕೊಡೋದಕ್ಕೆ ಹೊಡ್ಕೊಂಡಿರೋದು ಏನು ಫಾರೆಸ್ಟ್ ಏರಿಯಾದಲ್ಲ, ಬೇಕಂತಲೇ ಅವ್ರ ಮೇಲೆ FIR ಹಾಕ್ಸಿರೋದ್ರಿಂದ ಈಗ ಏನು ಈ ಶ್ರಮಜೀವಿಗಳಿದ್ದಾರೋ. ನಿಜವಾಗ್ಲೂ ಇವತ್ತು ನಾನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಈ ಒಂದು ಇದರಲ್ಲಿ ಭಾಗವಹಿಸಬಾರ್ದಿತ್ತು, ಯಾಕಂದ್ರೆ ನಮ್ಮದೇ ಸರ್ಕಾರ ಇರೋದ್ರಿಂದ. ಆದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಕೂತಿರ್ತಕ್ಕಂಥವ್ರು, ಇಲ್ಲಿ ಬಂಡೆ ಹೊಡಿತಾ ಇರ್ತಕ್ಕಂಥವ್ರು ತಮ್ಮ ಬೆವರನ್ನು ಸುರಿಸಿ ಜೀವನ ಮಾಡುವಂಥ ಜನ, ಅವ್ರಿಗೆ ನಾವು ನೈತಿಕ ಬೆಂಬಲ ಕೊಡದೇ ಇದ್ದರೆ ನಾವು ತಪ್ಪುಗೆ ಸಿಕ್ಕಾಕ್ಕೊಡ್ತೀವಿ. ಅದಕ್ಕೊಂದು ನೈತಿಕ ಬೆಂಬಲ ಕೊಡಬೇಕು ಅಂತ ಹೇಳೋ ಒಂದೇ ನಾನು ನಿಮಗೆ ಕೂತ್ಕೊಂಡಿದ್ದೀನಿ. ನಾಳೆ ಇದ್ದಾನೆ ಯಾರಪ್ಪ ಏನಿದ್ದಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಒತ್ತಡ ಮಾಡೋಕ್ಕಿದೆ. ನಾನು ಬದ್ಧನಾಗಿದ್ದೀನಿ, ನಮ್ಮ ಪಕ್ಷ ಬದ್ಧವಾಗಿದೆ, ಕಾಂಗ್ರೆಸ್ ಪಕ್ಷ
ಯಾರೇ ಆಗಿರಲಿ ಆ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಏನು ಕೂತಿದ್ದಾರೋ ಆ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನ್ಯಾಯ ಯಾವ ರೀತಿ ಆಗಬೇಕು ಅಂತಂದರೆ, ಏನು ಜಗಳಗಳಿಲ್ಲದೆ ಯಾವುದೇ ಗಲಾಟೆ ಇಲ್ಲದೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಿರ್ತಕ್ಕಂಥ ಆರ್ ಎಫ್ ಓ ಮೇಲೆ ಎಫ್ ಐ ಆರ್ ಆಗಬೇಕು, ಇಲ್ಲ ಆಕೆಯನ್ನು ಸಸ್ಪೆಂಡ್ ಮಾಡಬೇಕು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಆಗಬೇಕು. ಆಮೇಲೆ ಇಲ್ಲಿ ಏನು ಜನ ಇದ್ದಾರೋ ಇವರೆಲ್ಲ ಕೂಡ ಈ ಬಿಸಿಲನ್ನು ಲೆಕ್ಕಿಸದೆ, ನಾನು ನೆನ್ನೆ ಎಲ್ಲೋ ಹೋಗ್ತಾ ಇದ್ರೆ ಚಪ್ಪಲಿ ತೆಗೆದುಬಿಟ್ಟು ಹೋದ್ರೆ ನಮಗೆ ಬಿಸಿಲಲ್ಲಿ ಬೊಬ್ಬೆ ಬಂದುಬಿಟ್ಟಿದೆ. ನಾವು ಇಷ್ಟು ಹೋಗಿದ್ದಕ್ಕೆ ಇದು ಮಾತ್ರ ಆ ಬಂಡೆ ಮೇಲೆ ಜೀವನ ಮಾಡ್ತಾ ಇರ್ತಕ್ಕಂಥ ಅವ್ರ ಜೀವನ ಹೆಂಗಿರುತ್ತೆ ಅಂತ ಊಹಿಸ್ಕೋಬೇಕು. ಬೆವರು ಸುರಿಸಿ ಜೀವನ ಮಾಡ್ತಕ್ಕಂಥ ಜನ, ಆ ಜನರಿಗೆ ನಾವು ಸಹಾಯ ಮಾಡಬೇಕಾಗಿದೆ. ಆ ಜನರ ಜೊತೆ ನಾವು ನಿಂತ್ಕೋಬೇಕಾಗಿದೆ. ಪಕ್ಷ ಇದೆ ಅಂತ ಹೇಳಿಬಿಟ್ಟು ಆ ಜನರು ನಾವು ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ತಾಲೂಕಿನ ಜನ, ನಮ್ಮ ಜನ, ಕಷ್ಟಪಡೋ ಜನ, ಅವರೇನು ಸುಲಿಗೆ ಮಾಡೋರು, ಪಿಕ್ ಪಾಕೆಟ್ ಮಾಡೋರು ಕಳ್ಳರಲ್ಲ. ಬೆವರು ಸುರಿಸಿ ಜೀವನ ಮಾಡುವಂಥವ್ರು, ಅವರಿಗೆ ನಾವು ನೈತಿಕ ಬೆಂಬಲ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ. ನಾಳೆಯಿಂದಾನೆ ಸರ್ಕಾರ ಮಟ್ಟದಲ್ಲಿ ಹೋಗಿ ಅವ್ರಿಗೇನು ಕ್ರಮ ತಗೋಬೇಕು, ಅವ್ರಿಗೇನು ಪನಿಷ್ಮೆಂಟ್ ಆಗಬೇಕು ಅದನ್ನು ಮಾಡೋದಕ್ಕೂ ನಾವು ಬದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಂದು ನಮ್ಮ ದಂಡಾಧಿಕಾರಿಗಳಲ್ಲಿ ಇವಾಗ ಮನವಿ ಮಾಡ್ತಾ ಇದ್ದೀವಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವ್ರು ಶಿಫಾರಸು ಮಾಡಬೇಕು. ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಒತ್ತಡ ಮಾಡ್ತಾ ಇದ್ದೀವಿ, ಏನು ತಂದರೆ ಆಕೆ ಮೇಲೆ ಎಫ್ ಐ ಆರ್ ಹಾಕಬೇಕು. ಥ್ಯಾಂಕ್ ಯು. ಜೈ ಹಿಂದ್ ಸರ್.